ನಾನೀ ವಿಡಿಯೋನ ಕೇವಲ ಹೆಣ್ಮಕ್ಳಿಗೋಸ್ಕರ ಮಾತ್ರ ಮಾಡ್ತಿದ್ದೀನಿ. ಹುಡುಗರ ಬಗ್ಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಳ್ಳೋದು ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್. ಇದು ನಿಮ್ಮ ಲೈಫಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ. ನಾನೀ ವಿಡಿಯೋ ಮಾಡೋಕ್ಕೆ ಒಂದು ಮೇಯ್ನ್ ರೀಸನ್ ಇದೆ. ನನ್ನ ಇನ್ಸ್ಟಾ ಫಾಲೋವರ್ ಒಂದು ಹುಡುಗಿ ಅವಳ ಲೈಫಲ್ಲಿ ರೀಸೆಂಟಾಗಿ ನಡೆದಿರೋದನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾಳೆ. ಅದನ್ನು ಕೇಳಿದ್ಮೇಲೆ ಹುಡುಗರ ಬಗ್ಗೆ ಹೆಣ್ಮಕ್ಳು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು. ಆ್ಯಂಡ್ ಆ ಹುಡುಗಿ ಪರಿಸ್ಥಿತಿ ಇನ್ಯಾವ ಹುಡುಗಿಗೂ ಬರಬಾರ್ದು ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಆ ಹುಡುಗಿ ಹೇಳಿದ್ದನ್ನೆಲ್ಲ ಕೇಳಿದ್ಮೇಲೆ ನನಗೆಷ್ಟು ಬೇಜಾರಾಯಿತು ಅಂತ ಮಾತಲ್ಲಿ ಹೇಳೋಕ್ಕಾಗಲ್ಲ. ಆ ಹುಡುಗಿಗೆ ಚಿಕ್ಕ ವಯಸ್ಸಲ್ಲೇ ಬಲವಂತವಾಗಿ ಮದುವೆ ಮಾಡಿದ್ದಾರೆ. ಮದುವೆಯಾಗಿ 6 ತಿಂಗಳಿಗೆ ಹಸ್ಬೆಂಡ್ ತೀರೋಗಿದ್ದಾನೆ. ಅತ್ತೆ ಮಾವ ಮನೆಯಿಂದ ಆಚೆ ಹಾಕಿಬಿಟ್ಟಿದ್ದಾರೆ. ತಂದೆ ತಾಯಿ ಒಳ್ಳೆಯವರಾಗಿದ್ದರಿಂದ ಮನೆ ಕರೆಸ್ಕೊಂಡು ಜೊತೆಯಲ್ಲೇ ಇಟ್ಕೊಂಡಿದ್ದಾರೆ. ಆ ಹುಡುಗಿಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ಅವಳ ಜೊತೆಲಿ ಓದಿದ ಹುಡುಗಿರೆಲ್ಲ ಒಳ್ಳೊಳ್ಳೆ ಜಾಬ್ ತೊಗೊಂಡು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಈ ಹುಡುಗಿ ಮಾತ್ರ ಚಿಕ್ಕ ವಯಸ್ಸಿಗೆ ಎಲ್ಲ ಕಳ್ಕೊಂಡು ಒಬ್ಬ ಅನಾಥೆಯಾಗಿ ಉಳ್ಕೊಂಬಿಟ್ಟಿದ್ದಾಳೆ. ಒಂದು ಸ್ವಲ್ಪ ದಿನಗಳಾದಮೇಲೆ ಈ ಹುಡುಗಿ ಲೈಫ್ಗೆ ಒಬ್ಬ ಹುಡುಗ ಎಂಟ್ರಿ ಆಗ್ತಾನೆ. ಅವನು ಇನ್ಸ್ಟಾದಲ್ಲಿ ಹೆಣ್ಮಕ್ಳ ಬಗ್ಗೆ ವುಮೆನ್ ಎಂಪವರ್ಮೆಂಟ್ ಮೇಲೆ ರೀಲ್ಸ್ ಮಾಡ್ತಾ ಇದ್ದ. ಇದನ್ನೆಲ್ಲ ನೋಡಿ ಈ ಹುಡುಗಿ ಪರಿಚಯ ಮಾಡ್ಕೋತಾಳೆ. ಪರಿಚಯ ಪ್ರೀತಿಯಾಗಿ ಬದಲಾಗಿತ್ತು. ಇದಲ್ದೇ ಫಿಸಿಕಲ್ ರಿಲೇಶನ್ಶಿಪ್ವರೆಗೂ ಹೋಗಿತ್ತು. ಇದೆಲ್ಲ ತಪ್ಪು ಅಂತ ಅರ್ಥ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳ್ಕೊತಾಳೆ. ಮದುವೆ ಅನ್ನೋ ಪದ ಕೇಳಿದ ತಕ್ಷಣವೇ ಹುಡುಗಿ ಜೊತೆ ಎಲ್ಲ ಥರ ಕಾಂಟ್ಯಾಕ್ಟ್ಸ್ ಕಟ್ ಮಾಡಿಕೊಂಡು ಈವನ್ ಇನ್ಸ್ಟಾ ಪೇಜಲ್ಲಿ ಕೂಡ ಬ್ಲಾಕ್ ಮಾಡಿ ಮಾಯ ಆಗಿಬಿಟ್ಟ. ಅವನ ಬಗ್ಗೆ ಈ ಹುಡುಗಿಗೆ ಫೋನ್ ನಂಬರ್ ಮತ್ತು ಇನ್ಸ್ಟಾ ಪೇಜ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ಯಾರನ್ನು ಕೇಳಬೇಕು ಗೊತ್ತಿಲ್ಲ. ಅಪ್ಪ ಅಮ್ಮಂಗೆ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಭಯಪಟ್ಟು ಸಾವೇ ದಾರಿ ಅಂತ ಡಿಸೈಡ್ ಮಾಡಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಟೆಂಪ್ಟ್ ಕೂಡ ಮಾಡ್ತಾಳೆ. 10 ದಿನ ಕೋಮಲಿದ್ದು ಸತ್ತು ಬದುಕಿ ಮತ್ತೆ ಜೀವಂತ ಶವ ಆಗಿ ಉಳ್ಕೊಂಡ್ಬಿಟ್ಟಿದ್ದಾಳೆ. ನಾನು ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಅಷ್ಟಕ್ಕೂ ಪ್ರಾಬ್ಲಮ್ ಎಲ್ಲಿದೆ ಅಂತ ಯೋಚನೆ ಮಾಡಿದಾಗ ಹುಡುಗರ ಬಗ್ಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಳ್ಳದೆ ಇರೋದೆ ಹೆಣ್ಮಕ್ಕಳ ಈ ಪರಿಸ್ಥಿತಿಗೆ ಕಾರಣ ಅನ್ನಿಸ್ತು. ಹುಡುಗರ ಮೆಂಟಾಲಿಟಿ ಬಗ್ಗೆ ತಿಳ್ಕೊಳ್ಳೋದು ಹೆಣ್ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್. ಹುಡುಗರ ಬಗ್ಗೆ 7 ಕಟು ಸತ್ಯಗಳನ್ನು ಹೇಳ್ತೀನಿ. ಇವು ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ ಆಗ್ತವೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಂಬರ್ 1, ತುಂಬ ಜನ ಹುಡುಗರು ಚಿಕ್ಕ ವಯಸ್ಸಿಂದ ಹುಡುಗಿರ ಜೊತೆ ಮಾತೇ ಆಡಿರಲ್ಲ. ಹುಡುಗಿರ ಜೊತೆ ಹೇಗೆ ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಇದರಲ್ಲಿ ಅವ್ರ ತಪ್ಪೇನಿಲ್ಲ. ಅವರು ಹುಡುಗಿರನ್ನ ನೋಡಿ ನಾಚಿಕೊಂಡು ಆಕ್ವರ್ಡಾಗಿ ಬಿಹೇವ್ ಮಾಡ್ತಿರ್ತಾರೆ. ಇದು ಸ್ವಲ್ಪ ಜನ ಹುಡುಗಿರಿಗೆ ತಪ್ಪಾಗಿ ಕಾಣಿಸುತ್ತೆ, ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಬ್ಬ ಹುಡುಗ ಒಂದು ಹುಡುಗಿ ಜೊತೆ ಮಾತಾಡ್ತಿದ್ದಾನೆ ಅಂದ್ಕೊಳ್ಳಿ. ಮೊದಲಿಂದನೂ ಹುಡುಗಿರ ಜೊತೆ ಮಾತಾಡಿ ಅಭ್ಯಾಸ ಇಲ್ಲದೇ ಇರೋದ್ರಿಂದ ಭಯದಿಂದನೋ ನಾಚಿಕೆಯಿಂದನೋ ಐ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ದೇ ತಲೆ ತಗ್ಗಿಸ್ಕೊಂಡು ಮಾತಾಡ್ತಾನೆ. ತುಂಬ ಸಲ ಇದನ್ನು ಅಬ್ಸರ್ವ್ ಮಾಡೋ ಹುಡುಗಿರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಮುಖ ನೋಡ್ದೇ ಪ್ರೈವೇಟ್ ಪಾರ್ಟ್ಸ್ನ ನೋಡ್ಕೊಂಡು ಮಾತಾಡ್ತಿದ್ದಾನೆ ಅಂತ ಅನ್ಕೋತಾರೆ. ಅವನು ನೋಟನೇ ಸರಿ ಇಲ್ಲ ಅಂತ ಫಿಕ್ಸ್ ಆಗಿಬಿಡ್ತಾರೆ. ಬೈ ಚಾನ್ಸ್ ಸ್ವಲ್ಪ ಜನ ಬೇಕು ಅಂತಲೇ ನೋಡ್ಬೋದು, ಬಟ್ ಎಲ್ಲರೂ ಹಾಗೇ ಇರಲ್ಲ. ನಾಚಿಕೆಯಿಂದ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡೋರನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಂಬರ್ 2, ಇವತ್ತಿನ ದಿನದಲ್ಲಿ ತುಂಬ ಜನ ರಿಲೇಷನ್ಶಿಪ್ಗೇನೋ ಬಂದುಬಿಡ್ತಾರೆ. ಆದರೆ ಅದರಲ್ಲಿ ತುಂಬ ಜನಕ್ಕೆ ನಮ್ಮದು ಪ್ರೀತಿನ ಇಲ್ಲ ಕಾಮನ ಇಲ್ಲ ವ್ಯಾಮೋಹನ ಅನ್ನೋದು ಗೊತ್ತಿರಲ್ಲ. ಕಾಮ ವ್ಯಾಮೋಹದಿಂದ ಹುಟ್ಟಿರೋ ಪ್ರೀತಿ 99% ಫೇಲ್ ಆಗಿ ಜೀವನನೇ ನಾಶ ಮಾಡಿಬಿಡುತ್ತೆ. ಒಂದು ರಿಲೇಷನ್ಶಿಪ್ ಫ್ರೆಂಡ್ಶಿಪ್ಪಿಂದನೋ ಇಲ್ಲ ಅಟ್ರ್ಯಾಕ್ಷನ್ನಿಂದನೋ ಹುಟ್ಟುತ್ತೆ. ಆದರೆ ಇಬ್ಬರು ಪ್ರೀತಿಯ ಬುನಾದಿ ಕಾಮನೆ ಆಗಿದ್ದರೆ ಮಾತ್ರ ಆ ಇಬ್ಬರು ಕಥೆಯ ಅಂತ್ಯ ತುಂಬ ಭಯಂಕರವಾಗಿರುತ್ತೆ. ಇಲ್ಲಿ ತುಂಬ ಜನ ನಿಮ್ಮನ್ನು ಯೂಸ್ ಮಾಡ್ಕೋತಿರ್ತಾರೆ, ನಿಮ್ಮ ಜೊತೆ ಟೈಮ್ ಪಾಸ್ ಮಾಡ್ತಿರ್ತಾರೆ. ನಿಮ್ಮ ಪಾರ್ಟ್ನರ್ ಎಂಥವ್ರು ಅಂತ ಜಡ್ಜ್ ಮಾಡೋಕ್ಕೆ ನಿಮಗೆ ಒಂದು ಒಳ್ಳೆ ಪಾಯಿಂಟ್ ಹೇಳ್ತೀನಿ ಕೇಳಿ. ಅವನ ಬುದ್ಧಿ ಎಂಥದ್ದು, ಉದ್ದೇಶ ಏನು ಅಂತ ಮೊದಲು ತಿಳ್ಕೋಬೇಕು. ಅವನು ನಿಮ್ಮ ಬಾಡಿಗೋಸ್ಕರನೋ ರೊಮ್ಯಾನ್ಸ್ಗೋಸ್ಕರನೋ ನಿಮ್ಮನ್ನು ಫೋರ್ಸ್ ಮಾಡ್ತಿದ್ರೆ, ನೀವೆಷ್ಟೇ ಬೇಡ ಅಂತ ಹೇಳ್ತಿದ್ರು ಪದೇ ಪದೇ ಅದ್ರ ಬಗ್ಗೆ ಮಾತಾಡ್ತಿದ್ರೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ, ಅಷ್ಟಕ್ಕೂ ನೀನು ನಿಜವಾಗ್ಲೂ ನನ್ನ ಲವ್ ಮಾಡ್ತಿದ್ಯಾ ಇಲ್ವಾ ಅಂತ ಹೇಳ್ತಾ ಇದ್ರೆ, ಇಲ್ಲ ನ್ಯೂಡ್ ವಿಡಿಯೋಸ್ ಫೋಟೋಸ್ ಕಳಿಸು ಅಂತ ಕೇಳ್ತಾ ಇದ್ರೆ ನೀವು ಈಸಿಯಾಗಿ ಅವನನ್ನು ಜಡ್ಜ್ ಮಾಡ್ಬೋದು.
ಅವನು ಪ್ರೀತಿ ಅಲ್ಲ, ವ್ಯಾಮೋಹ ಅಂತ. ಒಂದು ವೇಳೆ ನೀವು ಅವನನ್ನು ನಂಬಿ ನ್ಯೂಡ್ ಫೋಟೋಸ್ ಏನಾದರೂ ಕಳಿಸಿದ್ರಿ ಅಂದರೆ ಅವು ಯಾವಾಗ ಎಲ್ಲಿ ಲೀಕ್ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ. ದಿನ ಬೆಳಗಾದರೆ ಇಂಥ ಕೇಸಸ್ನ ಇಷ್ಟು ನೋಡ್ತಿರ್ತೀವಿ ನಾವು. ಆ ಥರ ಏನಾದರೂ ಆದರೆ ನಿಮ್ಮ ಮರ್ಯಾದೆ, ನಿಮ್ಮ ಕುಟುಂಬದ ಮರ್ಯಾದೆ ಬೀದಿಗೆ ಬರುತ್ತೆ. ಈ ಸಮಾಜ ನಿಮ್ಮನ್ನು, ನಿಮ್ಮ ಫ್ಯಾಮಿಲಿನ ಬದುಕಿದ್ದಾಗಲೇ ಕಿತ್ಕೊಂಡು ತಿನ್ನುತ್ತೆ. ಈ ಥರ ಎಲ್ಲ ನಡೆಯುತ್ತೆ ಅಂತ ಗೊತ್ತಿದ್ರೂ ಅಂಥ ಫೋಟೋಸ್ ವೀಡಿಯೋಸ್ಗೋಸ್ಕರ ನಿಮ್ಮನ್ನು ಬಲವಂತ ಮಾಡ್ತಾ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ ಯೋಚನೆ ಮಾಡ್ದೇನೆ ತನ್ನ ಕಾಮನ ಮಾತ್ರ ತೀರಿಸ್ಕೊಳ್ಳೋಣ ಅಂತ ಅಂದ್ಕೊಳ್ಳೋನು ನಿಮ್ಮ ಫ್ಯೂಚರ್ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾನೆ? 99% ಯೂಸ್ ಮಾಡಿಕೊಂಡು ಬಿಟ್ಬಿಡೋಣ ಅಂತ ಯೋಚನೆ ಮಾಡೋನೆ ಇವನ್ನೆಲ್ಲ ಮಾಡ್ತಾನೆ. ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಕೂಡ ಹೀಗೆ ಮಾಡ್ತಿದ್ರೆ, ಇಂಥ ರಿಲೇಷನ್ಶಿಪ್ಪಲ್ಲಿದ್ದರೆ ಖಂಡಿತವಾಗ್ಲೂ ಯಾವತ್ತಾದರೂ ಒಂದಿನ ಭಾರಿ ಬೆಲೆ ತೆರಬೇಕಾಗುತ್ತೆ. 3, ಸ್ವಲ್ಪ ಜನ ಹುಡುಗರು ಹುಡುಗಿರನ್ನು ತುಂಬ ಕೇರ್ ಮಾಡ್ತಿರ್ತಾರೆ, ರೆಸ್ಪೆಕ್ಟ್ ಕೂಡ ಕೊಡ್ತಿರ್ತಾರೆ. ಇದನ್ನು ನೋಡಿ ಹುಡುಗಿರು ಅವರನ್ನು ಜಡ್ಜ್ ಮಾಡ್ತಾರೆ, ಇವನು ನನ್ನ ಟ್ರೈ ಮಾಡ್ತಿದ್ದಾನೆ, ಫ್ಲರ್ಟ್ ಮಾಡ್ತಿದ್ದಾನೆ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಮೇ ಬಿ ಈ ಥರನೂ ಇರ್ಬೋದು, ಇಲ್ಲದೇನೂ ಇರ್ಬೋದು, ಆದರೆ ಎಲ್ಲರೂ ಹಾಗೇ ಇರಲ್ಲ. ನಾವು ಬೆಳೆದಿರೋ ವಾತಾವರಣ ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮಲ್ಲಿ ಸ್ವಲ್ಪ ಜನಕ್ಕಾದರೂ ಕಲಿಸಿರುತ್ತೆ. ಆ ಸ್ವಲ್ಪ ಜನ ನಿಮಗೋಸ್ಕರ ಕಾರ್ ಡೋರ್ ತೆಗೆದ್ರು, ನಿಮಗೆ ಪ್ರಿಫರೆನ್ಸ್ ಕೊಟ್ಟು, ನಿಮಗೆ ರೆಸ್ಪೆಕ್ಟ್ ಕೊಟ್ಟರು, ಅವರನ್ನು ಜಡ್ಜ್ ಮಾಡಿ ನಿಮಗೆ ನೀವೇ ಏನೇನೋ ಅರ್ಥ ಮಾಡ್ಕೋಬೇಡಿ. ಅವನ ಲಿಮಿಟ್ ಮೀರಿ ತಪ್ಪು ಮಾಡೋವರೆಗೂ ಅವನು ನಿಮಗೆ ಕೊಡ್ತಿರೋ ಮರ್ಯಾದೆಗೆ ನೀವು ಅಷ್ಟೇ ಮರ್ಯಾದೆ ಕೊಡಿ. 4, ಎಷ್ಟು ದುಡ್ಡಿರೋ ಹುಡುಗನ್ನ ಮದುವೆ ಮಾಡಿಕೊಂಡ್ರು ನೀವು ನಿಮ್ಮ ಕಾಲ ಮೇಲೆ ಫೈನಾನ್ಷಿಯಲಿ ನಿಲ್ಲೋವರೆಗೂ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾರ ಕೈಯಲ್ಲಿ ಮನಿ ಪವರ್ ಇರುತ್ತೋ ಅವರು ನಿಮ್ಮನ್ನು ಎಷ್ಟೇ ಪ್ರೀತಿ ಮಾಡ್ತಿದ್ರು ಯಾವುದೋ ಒಂದು ಸಿಚುವೇಷನಲ್ಲಿ ನಿಮ್ಮನ್ನು ಕೀಳಾಗಿ ನೋಡ್ತಾರೆ. ಅವ್ರ ಈಗೋ ಆ್ಯಟಿಟ್ಯೂಡ್ನ ನಿಮ್ಮೇಲೆ ತೋರಿಸ್ತಾರೆ, ನನ್ನಿಷ್ಟದ ಪ್ರಕಾರನೇ ನಡಿಬೇಕು ಅಂತ ನಿಮ್ಮೇಲೆ ಪ್ರೆಷರ್ ಕೂಡ ಹಾಕ್ತಾರೆ. ಅದೇ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದರೆ ನಿಮಗೂ ಅವರಷ್ಟೇ ರೆಸ್ಪೆಕ್ಟ್ ಇರುತ್ತೆ. ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ. ಒಂದು ವೇಳೆ ನೀವಿಬ್ಬರು ಬೇರೆ ಆಗೋ ಸಂದರ್ಭ ಬಂದರೆ ಅವಾಗ ನಿಮ್ಮ ಪರಿಸ್ಥಿತಿ ಏನು? ತುಂಬ ಜನ ಹುಡುಗಿರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿಲ್ಲದೇ ಇರೋದ್ರಿಂದನೇ ಹಸ್ಬೆಂಡ್ ಹೊಡೆದ್ರು, ಬೈದರು, ಚೀಟ್ ಮಾಡಿದ್ರು, ಅಪ್ಪ ಅಮ್ಮಂಗೆ ಭಾರ ಆಗಬಾರ್ದು ಅಂತ ಎಲ್ಲದನ್ನು ಸಹಿಸ್ಕೋತಾ ನರ್ಕ ಅನುಭವಿಸ್ತಾನೆ ಇರ್ತಾರೆ. ಅದಕ್ಕೆ ಇದೆಲ್ಲ ನಡೀಬಾರ್ದು ಅಂದರೆ ಫೈನಾನ್ಷಿಯಲಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ, ಓದೋ ವಯಸ್ಸಲ್ಲಿ ಚೆನ್ನಾಗಿ ಓದಿ, ಒಂದೊಳ್ಳೆ ಜಾಬ್ ತೊಗೊಳ್ಳಿ. ಅದಾದಮೇಲೆ ನಿಮ್ಮ ಲೈಫಲ್ಲಿ ಏನೇ ಆದರೂ ಫೇಸ್ ಮಾಡೋ ಧೈರ್ಯ ನಿಮ್ಮಲ್ಲಿರುತ್ತೆ. 5, ಸ್ವಲ್ಪ ಜನ ಹುಡುಗರು ತುಂಬ ಸ್ಟೈಲಿಶ್ ಆಗಿರ್ತಾರೆ, ಮಾಡರ್ನ್ ಆಗಿರ್ತಾರೆ, ಡ್ರೆಸ್ಸಿಂಗ್ ಸೆನ್ಸ್, ಬ್ರ್ಯಾಂಡೆಡ್ ಫೋನ್ಸ್, ಲಕ್ಸುರಿ ಕಾರ್ಸ್ ಜೊತೆ ಮಿಂಚ್ತಾ ಇರ್ತಾರೆ, ಆದರೆ ಅವ್ರ ಥಾಟ್ಸ್ ಮಾತ್ರ ತುಂಬ ಚೀಪ್ ಆಗಿರ್ತವೆ. ಅದಕ್ಕೆ ಬಟ್ಟೆನ ನೋಡಿ ಬ್ರ್ಯಾಂಡ್ ಅಂತ ಡಿಸೈಡ್ ಆಗಬೇಡಿ. ಹೆಣ್ಮಕ್ಳು ಬಟ್ಟೆ ನೋಡಿ ಅವ್ರ ಕ್ಯಾರೆಕ್ಟರ್ನ ಹೇಗೆ ಡಿಸೈಡ್ ಮಾಡಬಾರ್ದೋ ಇದು ಕೂಡ ಸೇಮ್. ಬ್ರ್ಯಾಂಡೆಡ್ ಬಟ್ಟೆ ನೋಡಿ ಮನುಷ್ಯ ಕೂಡ ಬ್ರ್ಯಾಂಡೆಡ್ ಅಂತ ಅನ್ಕೋಬೇಡಿ. ಯಾರಿಗೆ ಗೊತ್ತು ಯಾವ ಬ್ರ್ಯಾಂಡೆಡ್ ಬಟ್ಟೆ ಹಿಂದೆ ಯಾವ ರೋಡ್ ಸೈಡ್ ಚೀಪ್ ಆಲೋಚನೆಗಳಿರ್ತಾವೋ? ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲದೇ ಇರೋರು ಕೂಡ ತುಂಬ ಜನ ಬ್ರಾಡ್ ಮೈಂಡೆಡ್ ಆಗಿರ್ತಾರೆ. ಲುಕ್ಸ್ ನೋಡಿ ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅಂತ ಡಿಸೈಡ್ ಮಾಡಬೇಡಿ. ಎಲ್ಲ ಹುಡುಗರು ನೋಡೋಕ್ಕೆ ಪರ್ಫೆಕ್ಟ್ ಆಗಿರಲ್ಲ, ಸ್ವಲ್ಪ ಜನ ಆವ್ರೇಜ್ ಆಗಿರ್ತಾರೆ, ಕಪ್ಪಗಿರ್ತಾರೆ, ಕುಳ್ಳುಗಿರ್ತಾರೆ, ಸ್ಟೈಲಿಶ್ ಆಗಿರಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಗೊತ್ತೇ ಇರಲ್ಲ. ಆದರೆ ಆ ಹುಡುಗನ ಎದೆ ಒಳಗಡೆ ಇಳಿದು ನೋಡಿದಾಗ ಅವನೇನು, ಅವನ ಸ್ವಭಾವ ಏನು ಅಂತ ಗೊತ್ತಾಗುತ್ತೆ. ಈ ಸ್ಮಾರ್ಟ್ ಆಗಿರೋದು, ಹ್ಯಾಂಡ್ಸಮ್ ಆಗಿರೋದು ಕೇವಲ 4-4 ದಿನ ಕೆಲಸಕ್ಕೆ ಬರುತ್ತೆ. ಅದಾದಮೇಲೆ ಅವನೇನು, ಅವನ ನೇಚರ್ ಏನು, ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ, ಎಷ್ಟು ಗೌರವ ಕೊಡ್ತಿದ್ದಾನೆ ಅನ್ನೋದೇ ಲೈಫ್ ಲಾಂಗ್ ಕೆಲಸಕ್ಕೆ ಬರುತ್ತೆ. ಒಂದು ಸ್ವಲ್ಪ ದಿನ ಯಾರ ಜೊತೆನಾದರೂ ಕಳೆದ್ರೆ ಲುಕ್ಸ್ ಗಿಕ್ಸ್ ಎಲ್ಲ ಮಾಯ ಆಗಿಬಿಡ್ತವೆ. ಎಂಥ ಹ್ಯಾಂಡ್ಸಮ್ ಆಗಿದ್ದರೂ ನಾರ್ಮಲ್ಲಾಗೆ ಕಾಣಿಸೋಕೆ ಶುರು ಆಗ್ತಾನೆ. ಸೊ ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಮೇಲೆ ನಿಮ್ಮ ಲೈಫ್ ಹೇಗಿರುತ್ತೆ ಅನ್ನೋದು ಡಿಸೈಡ್ ಆಗಿರುತ್ತೆ. ಬರೀ ಲುಕ್ಸ್ ನೋಡ್ದೇನೆ, ಲುಕ್ಸ್ ಹೇಗಿದ್ರೂ ಪರವಾಗಿಲ್ಲ, ಒಳಗಡೆ ಹೇಗಿದ್ದಾನೆ ಅನ್ನೋದನ್ನು ನೋಡಿ ನಿಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ ತುಂಬ ಹ್ಯಾಪಿಯಾಗಿರುತ್ತೆ. 6, ಯಾವ ಹುಡುಗ ಅಳ್ತಾನೋ, ಚಿಕ್ಕ ಮಗು ಥರ ಎಮೋಷ್ನಲ್ ಆಗ್ತಾನೋ ಅವನು ವೀಕ್ ಪರ್ಸನ್ ಆಗಿರಲ್ಲ. ಅವರು ತುಂಬ ಒಳ್ಳೆಯವರು, ಒಳ್ಳೆ ಮನಸ್ಸಿರೋರು, ಯಾವುದೇ ಥರ ಕಲ್ಮಶ ಇಲ್ಲದೇ ಇರೋರು, ಮನಸ್ಸಲ್ಲಿ ಯಾವುದೇ ಥರ ಎಮೋಷನ್ಸ್ ಇಟ್ಕೊಳ್ದೇನೆ ಎಲ್ಲ ಆಚೆ ಹಾಕೋರು ಎಮೋಷ್ನಲಿ ವೀಕ್ ಅಲ್ಲ.
ಅವರು ಅವ್ರ ಎಮೋಷನ್ಸ್ನ ಒಳಗಡೆ ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ, ಏನೇ ಆದರೂ ಹೊರಗಡೆ ಹಾಕ್ಬಿಡ್ತಾರೆ. ಅದಾದಮೇಲೆ ಅವರು ಎಂಥ ದೊಡ್ಡ ಕೆಲಸ ಬೇಕಾದರೂ ಮಾಡ್ತಾರೆ, ಏನಾದರೂ ಸಾಧಿಸ್ತಾರೆ. ಎಲ್ಲರ ಅಳು ನಿಜಾನೇ ಆಗಿರಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಆದರೆ ಅಳೋ ಹುಡುಗರನ್ನ ಕನಿಷ್ಠ ಪಕ್ಷ ಒಳ್ಳೆ ರೀತಿಯಲ್ಲಿ ಜಡ್ಜ್ ಮಾಡದೇ ಇದ್ದರೂ ಅಟ್ಲೀಸ್ಟ್ ಬ್ಯಾಡಾಗಿ ಜಡ್ಜ್ ಮಾಡಬೇಡಿ. ನಂಬರ್ 7, ಹುಡುಗರು ಲವ್ವಲ್ಲಿದ್ದಾಗ ಎಂಥ ಮಾತು ಬೇಕಾದರೂ ಕೊಡ್ತಾರೆ, ಎಂಥ ದೊಡ್ಡ ಕಮಿಟ್ಮೆಂಟಿಗೆ ಬೇಕಾದರೂ ಅಗ್ರಿ ಮಾಡ್ತಾರೆ. ಏನೇ ಆದರೂ ನಿನ್ನನ್ನೇ ಮದುವೆ ಮಾಡ್ಕೋತೀನಿ, ನಿನಗೋಸ್ಕರ ಈ ಪ್ರಪಂಚನೇ ಎದುರಿಸ್ತೀನಿ, ನಮ್ಮ ಅಪ್ಪ ಅಮ್ಮನ ಜೊತೆ ಜಗಳ ಮಾಡಾದರೂ ಸರಿ ನಿನ್ನನ್ನೇ ಮದುವೆ ಮಾಡ್ಕೋತೀನಿ, ಈ ಥರ ಹೇಳಿ ಹೇಳಿ ನಿಮ್ಮನ್ನು ನಂಬಿಸಿ ಯೂಸ್ ಮಾಡ್ಕೋತಾರೆ. ಕೊನೆವರೆಗೂ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಯಾವಾಗ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡೋ ಟೈಮ್ ಬರುತ್ತೋ ಆಗ ಅವರ ನಿಜವಾದ ಕಲರ್ ಆಚೆ ಬರುತ್ತೆ. ನಿಮ್ಮನ್ನು ನಿಮ್ಮ ನಂಬರ್ನ ಡೈರೆಕ್ಟಾಗಿ ಬ್ಲಾಕ್ ಮಾಡಿಬಿಸಾಕ್ತಾರೆ, ಇನ್ನೊಬ್ಬರನ್ನ ಬೇಟೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಹೀಗೆ ಇರಲ್ಲ, ಆದರೆ ಸ್ವಲ್ಪ ಜನ ಹೀಗೆ ಇರ್ತಾರೆ. ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ತಿದ್ರೆ ಬ್ಲೈಂಡಾಗಿ ನಂಬೇಡಿ, ಎಲ್ಲಬಿಲ್ಲದ ನಾಲಿಗೆ ಏನು ಬೇಕಾದರೂ ಒದರುತ್ತೆ. ನಿಜವಾಗ್ಲೂ ನಿಮಗೋಸ್ಕರ ಹೋರಾಡ್ತಿದ್ರೆ ಆವಾಗ ಜಡ್ಜ್ ಮಾಡ್ಬೋದು. ಅಲ್ಲಿವರೆಗೂ ಯಾರನ್ನಾದರೂ ಸರಿ ಲಿಮಿಟೆಡಾಗಿ ಟ್ರಸ್ಟ್ ಮಾಡಿ, ಬ್ಲೈಂಡಾಗಿ ನಂಬಿ ಬೇರೆಯವರಿಗೆ ಆಟದ ಗೊಂಬೆ ಆಗಬೇಡಿ. ಬಿ ಕೇರ್ಫುಲ್.